ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಂದು ಬಾರಿ ಹಿರಿಯ ಫ್ರಾನ್ಸಿಸ್ ತನ್ನ ಶಿಷ್ಯ ಲಿಯೋನೊಂದಿಗೆ ತೀರ್ಥಯಾತ್ರೆಗೆ ಹೊರಟಿದ್ದ. ದಾರಿಯಲ್ಲಿ ಸ್ಯಾನ್ ಮ್ಯಾರಿನೋ ಎಂಬ ಊರಿಗೆ ಹೋಗುವುದು ಅವರ ಉದ್ದೇಶ ಆಗಿತ್ತು. ಇನ್ನೊಂದರ್ಧ ನಡೆದರೆ ಅವರಿಗೆ ಸ್ಯಾನ್ ಮ್ಯಾರಿನೋ ಪಟ್ಟಣ ತಲುಪೋದಿತ್ತು. ಆದರೆ ಮೋಡ ಕವಿತು, ಮಳೆ ಆರಂಭ ಆಯಿತು, ಗುಡುಗು ಮಿಂಚುಗಳ ರಭಸ ಹೆಚ್ಚಾಯಿತು, ರಸ್ತೆ ಕಾಣದಷ್ಟು ತೀವ್ರವಾಗಿ ಮಳೆ ಅಬ್ಬರ, ತೆಗ್ಗು ಸಮನೆಲ ಯಾವುದೂ ಗೊತ್ತಾಗ್ತಾನೇ ಇರಲಿಲ್ಲ. ಸಾಕಷ್ಟು ಸಲ ಗುರು ಶಿಷ್ಯರು ಎಡವಿ ಬಿದ್ದು ಬಟ್ಟೆಗಳೆಲ್ಲ ನೆನೆದು ರಾಡಿಯಾಗೋದು, ಹೆಗಲಿಗೆ ಹಾಕಿಕೊಂಡಿದ್ದ ಚೀಲದಲ್ಲಿದ್ದ ವಸ್ತುಗಳೆಲ್ಲ ನೆಂದು, ದಾರಿಯಲ್ಲಿ ತಿನ್ನಲು ಬೇಕಾದದ್ದು ಎಂದು ಇಟ್ಟುಕೊಂಡಿದ್ದ ಪದಾರ್ಥಗಳೆಲ್ಲ ರಾಡಿ ನೀರಿನಲ್ಲಿ ಬೆರೆತು ಹೋಯಿತು. ಬೆಳಿಗ್ಗೆಯಿಂದ ನಡೆದು ನಡೆದು ಆಯಾಸವಾದ ಇವರಿಗೆ ಆಶ್ರಯ ನೀಡಲು ಒಂದು ಮನೆಯು ಹತ್ತಿರದಲ್ಲಿರಲಿಲ್ಲ. ಬಳಲಿಕೆ ಹಸಿವಿನಿಂದ ಇಬ್ಬರು ಕಂಗಾಲಾಗುವ ಸ್ಥಿತಿಗೆ ಬಂದಿದ್ದರು. ಪಟ್ಟಣ ಇನ್ನೂ ಸಾಕಷ್ಟು ದೂರವಿದೆ. ಇದೇ ರೀತಿ ಪ್ರಯಾಣ ಮುಂದುವರೆದರೆ ಪ್ರಾಯಶಃ ಮಧ್ಯರಾತ್ರಿಯ ಹೊತ್ತಿಗೆ ಊರು ತಲುಪಬಹುದು ಎಂದು ಅಂದಾಜು ಮಾಡಿಕೊಂಡರು. ಆಗ ಸಂತ ಫ್ರಾನ್ಸಿಸ್ ತನ್ನ ಶಿಷ್ಯ ಲಿಯೋನಿಗೆ ತಟ್ಟನೆ ಹೇಳಿದ. ಲಿಯೋ, ಯಾರನ್ನು ನಿಜವಾದ ಸಂತ ಅಂತ ಕರೀಬಹುದು ಅಂತ. ಅದಕ್ಕೆ ಲಿಯೋ ಉತ್ತರಕ್ಕೆ ತಡಕಾಡಿದ. ಫ್ರಾನ್ಸಿಸ್ನೇ ಉತ್ತರಿಸಿದ, ಯಾರು ಕುರುಡನಿಗೆ ಕಣ್ಣು ನೀಡುತ್ತಾನೋ ಅವನು ಸಂತನಲ್ಲ, ಯಾರು ರೋಗಿಗೆ ಆರೋಗ್ಯ ಕರುಣಿಸ್ತಾನೋ ಅವನೂ ಸಂತನಲ್ಲ, ಯಾರು ಸತ್ತವನಿಗೆ ಮರಳಿ ಜೀವದಾನ ಮಾಡ್ತಾನೋ ಅವನು ಸಂತನಲ್ಲ. ಕ್ಷಣ ಮಹತ್ತು ಮೌನ ಆವರಿಸಿತು. ಮತ್ತೆ ಫ್ರಾನ್ಸಿಸ್ ಹೇಳಿದ, ಯಾವನು ಪಕ್ಷಿ ಪ್ರಾಣಿಗಳಿಗೆ ಗಿಡ ಕಲ್ಲು ಮರಗಳಿಗೆ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾನೋ ಅವನೂ ಸಂತನಲ್ಲ. ಇಡೀ ಪ್ರಪಂಚದ ಜ್ಞಾನವನ್ನು ಬುದ್ಧಿಯಲ್ಲಿ ಸಂಗ್ರಹಿಸಿಕೊಂಡವನು ಸಂತನಲ್ಲ. ಪ್ರವಾಸ ಹೀಗೆ ಮೌನವಾಗಿ ಮುಂದುವರಿತು. ಈಗ ಸ್ಯಾನ್ ಮ್ಯಾರಿನೋ ಪಟ್ಟಣದ ಬೆಳಕುಗಳು ಕಾಣ್ತಾ ಇದ್ವು. ಯಾವನು ಸರ್ವವನ್ನು ತ್ಯಾಗ ಮಾಡಿದ್ದನೋ ಅವನೂ ಸಂತನಲ್ಲ. ಫ್ರಾನ್ಸಿಸ್ನಿಂದ ಲಿಯೋನಿಗೆ ತಡೆದುಕೊಳ್ಳಿಕ್ಕಾಗಲಿಲ್ಲ. ಹಾಗಾದರೆ ಗುರುವಿ, ನಿಜವಾದ ಸಂತ ಯಾರು ಅಂತ ಕೇಳ್ತಾನೆ. ಫ್ರಾನ್ಸಿಸ್ ಉತ್ತರಿಸ್ತ, ಈಗ ನಾವು ಸ್ಯಾನ್ ಮ್ಯಾರಿನೋ ಪಟ್ಟಣವನ್ನು ಪ್ರವೇಶಿಸ್ತೀವಿ. ಒಂದು ಮನೆಯ ಮುಂದೆ ನಿಂತು ಬಾಗಿಲು ತರ್ತೀವಿ. ಯಜಮಾನ ಯಾರದು ಈ ರಾತ್ರಿಯಲ್ಲಿ ಅಂತ ಕೇಳ್ತಾನೆ. ಆಗ ನಾವು, ಸ್ವಾಮಿ ನಾವಿಬ್ಬರು ಸಂತರು ಅಂತ ಹೇಳ್ತೀವಿ. ಆಗ ಆತ, ದರಿದ್ರಿಗಳು, ಸೋಮಾರಿಗಳು, ಪರಪೀಡಕರು, ನಡೀರಿ ಆಚೆ ಅಂತಾನೆ. ಮತ್ತೆ ನಾವು, ದಯವಿಟ್ಟು ಸ್ವಲ್ಪ ಸ್ಥಳ ಕೊಡ್ತೀರಾ ಅಂತ ಪ್ರಾರ್ಥಿಸ್ತೀವಿ. ಅವನು ಕೋಪದಿಂದ ಹೊರಬಂದು ಕೋಲಿನಿಂದ ನಮ್ಮನ್ನು ಚೆನ್ನಾಗಿ ಹೊಡೆದು ರಸ್ತೆಗೆ ತಳ್ತಾನೆ. ನಾವು ಬಯಲಿನಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ನೆಲ್ತಾ ನಿಲ್ತೀವಿ. ಆ ಹೊತ್ತಿನಲ್ಲಿ ನಾವು ಕುಪಿಸಿಕೊಳ್ಳದೆ ಶಾಂತವಾಗಿದ್ದು ಅವನಿಗೆ ಒಳ್ಳೆಯದನ್ನೇ ಬಯಸುವಂತಿದ್ದರೆ, ನಮ್ಮ ಮನಸ್ಸು ಖಾಲಿಯಾಗಿ ಪ್ರಶಾಂತತೆಯಲ್ಲಿ ಇದ್ದರೆ, ಆ ಮನೆಯ ಯಜಮಾನನಲ್ಲೂ ಭಗವಂತನನ್ನೇ ಕಾಣುವುದು ಸಾಧ್ಯವಾದರೆ ಅದು ನಿಜವಾದ ಸಂತತನ ಅಂತ ಹೇಳಿ ಹೇಳ್ತಾರೆ. ಆತ್ಮೀಯರೇ, ಈ ಒಂದು ಕಥೆಯನ್ನು ಹೇಳಲಿಕ್ಕೂ ಕಾರಣ ಇಷ್ಟೇ. ಸಂತತನ ಅನ್ನೋದು ಆಂತರಿಕ ಗುಣ. ನಾವೆಲ್ಲ ಹೊರಗೆ ಬದುಕುವುದೇ ಹೆಚ್ಚು. ನಮ್ಮ ಆತ್ಮಪ್ರಜ್ಞೆಯಲ್ಲಿ ಬದುಕುವ ಕ್ಷಣಗಳು ತುಂಬ ಅಪರೂಪ. ಫ್ರಾನ್ಸಿಸ್ ಹೇಳ್ತಾನೆ, ಬಹಳಷ್ಟು ಜನ ಸಂತರ ಬಟ್ಟೆ ಹಾಕಿಕೊಂಡು ಹೊರ ಪ್ರಪಂಚದಲ್ಲಿ ಕಳೀತಾರೆ. ಕೆಲವರು ಸನ್ಯಾಸಿಯ ಬಟ್ಟೆ ಹಾಕದೆ ಬಹಳಷ್ಟು ಕಾಲ ಅಂತರಂಗ ವೀಕ್ಷಣೆಯಲ್ಲಿ ಇರ್ತಾರೆ. ಸಂತತನ ಬರೋದು ಹಾಕಿಕೊಂಡ ಬಟ್ಟೆಯಿಂದಲ್ಲ, ಮನಸ್ಸಿನ ಪರಿಪಾಕದಿಂದ ಅಂತ ಹೇಳ್ತಾ ನನ್ನ ಈ ಒಂದು ಕಥೆಯನ್ನು ಮುಗಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.